ಇಚ್ಛೆಗೆ ಬರುವ ಚಿತ್ರ, ಮಾನವ ಹೃದಯದ ನೀಳ ಛೇದ ನೋಟ. ಮಾನವನ ಹೃದಯದ ನೀಳ ಛೇದ ನೋಟದ ಹೃದಯದ ಕಾರ್ಯವಿಧಾನ. ಮಾನವನ ಹೃದಯವು ನಾಲ್ಕು ಕೋಣೆಗಳಿಂದ ಮಾಡಲ್ಪಟ್ಟಿದೆ. ಅವುಗಳೆಂದರೆ ಎಡ ಉತ್ಕರ್ಣ, ಎಡ ಉತ್ಕರ್ಷಿ, ಬಲ ಉತ್ಕರ್ಣ ಮತ್ತು ಬಲ ಉತ್ಕುಕ್ಷಿ. ಹೃದಯದ ಎಡಭಾಗವು ಮತ್ತು ಬಲಭಾಗ ವಿಭಜಿಸುವ ಭಿತ್ತಿಯಿಂದ ಬೇರ್ಪಟ್ಟಿದೆ, ಅಂದರೆ ಸಿಸ್ಟಮ್. ಹೃದಯದ ಬಲಭಾಗವು ನೀಚ್ ಅಪಧಮನಿ, ಊಚ್ ಅಪಧಮನಿ ಮತ್ತು ಉಪ್ಪಸಕ ಅಪಧಮನಿಗಳನ್ನು ಒಳಗೊಂಡಿದೆ, ಮತ್ತು ಹೃದಯದ ಎಡಭಾಗವು ಮಹಾ ಅಪಧಮನಿ, ಉಪ್ಪಸಕ ಅಪಧಮನಿಗಳನ್ನು ಒಳಗೊಂಡಿದೆ. ಎಡ ಉತ್ಕರ್ಣ ಆಕ್ಸಿಜನ್ ಸಮೃದ್ಧ ರಕ್ತವು ಶ್ವಾಸಕೋಶಗಳಿಂದ ತೆಳುವಾದ ಬಿತ್ತಿರುವ ಹೃದಯದ ಮೇಲಿನ ಕೋಣೆ ಎಡ ಉತ್ಕರ್ಣಕ್ಕೆ ಬರುತ್ತದೆ. ಇದು ಉಪ್ಪಸಕ ಅಪಧಮನಿಗಳ ಮೂಲಕ ಪ್ರವೇಶಿಸುತ್ತದೆ. ಈ ರಕ್ತವನ್ನು ಪಡೆದಾಗ ಎಡ ಉತ್ಕರ್ಣವು ಸಡಿಲಗೊಳ್ಳುತ್ತದೆ, ನಂತರ ಅದು ಸಂಕೋಚಿಸುತ್ತದೆ, ಆಗ ಪಕ್ಕದ ಕೋಣೆ ಹಿಗ್ಗುತ್ತದೆ. ಇದರಿಂದಾಗಿ ರಕ್ತವು ಎಡ ಉತ್ಕುಕ್ಷಿಗೆ ವರ್ಗಾವಣೆಯಾಗುತ್ತದೆ. ಎಡ ಉತ್ಕುಕ್ಷಿ ಯಾವಾಗ ಎಡ ಉತ್ಕುಕ್ಷಿಯು ಸ್ನಾಯುಗಳು ಸಂಕುಚನಗೊಳ್ಳುತ್ತವೆಯೋ ಆಗ ಎಡ ಉತ್ಕುಕ್ಷದಲ್ಲಿರುವ ರಕ್ತವು ಆಕ್ಸಿಜನ್ ರಕ್ತ ಮಹಾಪಧಮನಿಯ ಮೂಲಕ ದೇಹದ ವಿವಿಧ ಭಾಗಗಳಿಗೆ ತಲುಪುತ್ತದೆ. ನಂತರ ದೇಹದ ತುಂಬೆಲ್ಲ ಆಕ್ಸಿಜನ್ಯುಕ್ತ ರಕ್ತವು ದೇಹದ ವಿವಿಧ ಭಾಗಗಳಿಗೆ ತಲುಪುತ್ತದೆ. ಅಲ್ಲಿ ಆಕ್ಸಿಜನ್ನು ಪೂರೈಸುತ್ತದೆ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಪಡೆದುಕೊಳ್ಳುತ್ತದೆ. ನಂತರ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನು ಮರಳಿ ಹೃದಯದ ಬಲಭಾಗಕ್ಕೆ ಪ್ರವೇಶಿಸುತ್ತದೆ. ಬಲ ಉತ್ಕರ್ಣ ದೇಹದ ವಿವಿಧ ಭಾಗಗಳಿಂದ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವು ಹೃದಯದ ಬಲ ಉತ್ಕರ್ಣಕ್ಕೆ ತಲುಪುತ್ತದೆ. ದೇಹದ ಮೇಲ್ಭಾಗದಿಂದ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವು ಹೃದಯದ ಬಲ ಉತ್ಕರ್ಣಕ್ಕೆ ನೀಚ ಅಪಧಮನಿಯ ಮೂಲಕ ತಲುಪುತ್ತದೆ. ಇದರಿಂದಾಗಿ ಬಲ ಉತ್ಕರ್ಣವು ಹಿಗ್ಗುತ್ತದೆ. ಬಲ ಉತ್ಕರ್ಣದ ಸಂಕುಚದಿಂದಾಗಿ ಕಾರ್ಬನ್ ಡೈಆಕ್ಸೈಡ್ ಆಕ್ಸೈಡ್ ಯುಕ್ತ ರಕ್ತವು ಹೃದಯದ ಬಲ ಉತ್ಕುಕ್ಷಕ್ಕೆ ತಲುಪುತ್ತದೆ. ಬಲ ಉತ್ಕುಕ್ಷಿ ಬಲವತ್ಕುಕ್ಷಿ ಸಂಕುಚನೆಯಿಂದ ಕಾರ್ಬನ್ ಡೈಆಕ್ಸೈಡ್ ರಕ್ತವು ಉಪ್ಪಸಕ ಅಪಧಮನೀಯ ಮೂಲಕ ಶ್ವಾಸಕೋಶಕ್ಕೆ ತಲುಪುತ್ತದೆ. ಕಾರ್ಬನ್ ಡೈಆಕ್ಸೈಡ್ ಆಕ್ಸೈಡ್ ಯುಕ್ತ ರಕ್ತವು ಶ್ವಾಸಕೋಶವನ್ನು ತಲುಪಿಸಿದಾಗ ಶ್ವಾಸಕೋಶದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವು ಆಕ್ಸಿಜನ್ ಯುಕ್ತ ರಕ್ತವಾಗಿ ಪರಿವರ್ತನೆಯಾಗಿ ಮತ್ತೆ ಶ್ವಾಸಕೋಶವು ಹೃದಯದ ಎಡಭಾಗಕ್ಕೆ ಆಕ್ಸಿಜನ್ ಯುಕ್ತ ರಕ್ತವನ್ನು ಕಳಿಸುತ್ತದೆ. ಈ ರೀತಿ ಹೃದಯವು ಕಾರ್ಯವನ್ನು ನಿರ್ವಹಿಸುತ್ತದೆ. ಹೃತ್ಕರ್ಣಗಳಿಗಿಂತ ಹೃತ್ಕುಕ್ಷಿಯು ಒಳ ಭಿತ್ತಿಯ ದಪ್ಪವಾಗಿರಲು ಕಾರಣ ಏನೆಂದರೆ ಹೃತ್ಕುಕ್ಷಿಗಳು ರಕ್ತವನ್ನು ಹಲವಾರು ಅಂಗಗಳಿಗೆ ಮತ್ತು ಶ್ವಾಸಕೋಶಗಳಿಗೆ ಪಂಪ್ ಮಾಡುವುದರಿಂದ ಹೃತ್ಕರ್ಣಗಳಿಗಿಂತ ಹೃತ್ಕುಕ್ಷಿಯ ಕೋಶ ಭಿತ್ತಿಯ ದಪ್ಪವಾದ ಸ್ನಾಯುಗಳಿಂದ ಮಾಡಲ್ಪಟ್ಟಿರುತ್ತದೆ. ಹೃದಯದಲ್ಲಿ ಕವಾಟಗಳ ಕಾರ್ಯ ಹೃತ್ಕರ್ಣ ಅಥವಾ ಹೃತ್ಕುಕ್ಷಿಗಳು ಸಂಕುಚಿಸಿದಾಗ ರಕ್ತ ಹಿಮ್ಮುಖವಾಗಿ ಹರಿಯುತ್ತದೆ, ಕವಾಟಗಳು ನಿಯಂತ್ರಿಸುತ್ತವೆ. ರಕ್ತದ ಒತ್ತಡ ಒಂದು ರಕ್ತನಾಳದ ಗೋಡೆಯ ಮೇಲೆ ರಕ್ತವು ಉಂಟುಮಾಡುವ ಬಲವನ್ನು ರಕ್ತದ ಒತ್ತಡ ಎನ್ನುವರು. ರಕ್ತದ ಒತ್ತಡವು ಅಪಧಮನಿಗಳಲ್ಲಿ ಸಾಕಷ್ಟು ಅಧಿಕವಾಗಿರುತ್ತದೆ. ಏಕೆಂದರೆ ಹೃತ್ಕುಕ್ಷಿಗಳ ಸಂಕುಚಿತದಿಂದಾಗಿ ಅಪಧಮನಿಗಳಲ್ಲಿ ರಕ್ತದ ಒತ್ತಡ ಹೆಚ್ಚಾಗಿರುತ್ತದೆ. ಆದರೆ ಹೃತ್ಕರ್ಣಗಳಲ್ಲಿ ವಿಕಸನದಿಂದಾಗಿ ಅಪಧಮನಿಗಳಲ್ಲಿ ರಕ್ತದ ಒತ್ತಡ ಕಡಿಮೆಯಾಗಿರುತ್ತದೆ.
ರಕ್ತದ ಒತ್ತಡದಲ್ಲಿ ಎರಡು ವಿವಿಧ ವಿಧಗಳು. ಒಂದನೇದು ಸಂಕುಚನ ರಕ್ತದ ಒತ್ತಡ, ಎರಡನೇದು ವ್ಯಾಕುಚನ ವಿಕಸನ ರಕ್ತದ ಒತ್ತಡ. ಒಂದನೇದು ಸಂಕುಚ ರಕ್ತದ ಒತ್ತಡ, ಉತ್ಕುಕ್ಷಗಳ ಸಂಕುಚನದಿಂದಾಗಿ ಅಪಧಮನಿಗಳಲ್ಲಿ ಉಂಟಾದ ರಕ್ತದ ಒತ್ತಡವನ್ನು ಸಂಕುಚನ ರಕ್ತದ ಒತ್ತಡ ಎನ್ನುವರು. ಸಾಮಾನ್ಯ ಸಂಕುಚನದ ರಕ್ತದ ಒತ್ತಡ 170 mm ಇರುತ್ತದೆ. ವ್ಯಾಕೋಚನ ವಿಕಸನ ರಕ್ತದ ಒತ್ತಡ, ಉತ್ಕುಕ್ಷಗಳ ವಿಕಸನದಿಂದ ಅಪಧಮನಿಗಳಲ್ಲಿ ಉಂಟಾದ ರಕ್ತದ ಒತ್ತಡವನ್ನು ವ್ಯಾಚೋನ ವಿಕಸನ ಒತ್ತಡ ಎನ್ನುವರು. ಸಾಮಾನ್ಯ ವ್ಯಾಕೋಚನ ರಕ್ತದ ಒತ್ತಡ 80 mm ಇರುತ್ತದೆ. ಆದ್ದರಿಂದ ಮಾನವನಲ್ಲಿ ಸಾಮಾನ್ಯ ರಕ್ತ ಒತ್ತಡವು ಸುಮಾರು 120-80 ಇರುತ್ತದೆ. ರಕ್ತದ ಒತ್ತಡವನ್ನು ಸ್ಪಿಗ್ಮೋನೋಮೀಟರ್ ಎಂಬ ಉಪಕರಣದಿಂದ ಅಳೆಯುತ್ತಾರೆ. ಪಕ್ಷಿ ಮತ್ತು ಸ್ತನಿಗಳಲ್ಲಿ ಹೃದಯಕ್ಕೆ ದೇಹಕ್ಕೆ ಅಧಿಕ ಶಕ್ತಿ ಅವಶ್ಯಕತೆ. ಇದಕ್ಕೆ ಕಾರಣ ಹೃದಯದ ಬಲಭಾಗ ಮತ್ತು ಎಡಭಾಗ ಪ್ರತ್ಯಕ್ಷವಾಗಿರುವುದು. ಆಕ್ಸಿಜನ್ ಯುಕ್ತ ರಕ್ತ ಮತ್ತು ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಮಿಶ್ರಣವಾಗದಂತೆ ಇರಿಸಲು ಸಹಾಯಕಾರಿಯಾಗಿದೆ. ಈ ರೀತಿಯ ಪ್ರತ್ಯಕ್ಷಿಸುವ ದೇಹಕ್ಕೆ ಆಕ್ಸಿಜನ್ ಪೂರೈಕೆಯು ಹೆಚ್ಚು ಸಾಮರ್ಥ್ಯವಾಗಿರುವಂತೆ ಮಾಡುತ್ತದೆ. ಆದ್ದರಿಂದ ಅಧಿಕ ಶಕ್ತಿ ಅವಶ್ಯಕತೆ ಅವುಗಳಲ್ಲಿ ಉಪಯುಕ್ತವಾಗಿವೆ ಮತ್ತು ಅವು ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ನಿರಂತರವಾಗಿ ಶಕ್ತಿಯನ್ನು 2 ಬಾರಿ ಹೃದಯವನ್ನು ಹಾದು ಹೋಗುತ್ತದೆ. ಇದನ್ನು ಇಮ್ಮಡಿ ಪರಿಚಲನೆ ಎನ್ನುವರು. ಮೀನು ಉಭಯವಾಸಿ ಮತ್ತು ಸ್ತನಿಗಳಲ್ಲಿ ಹೃದಯಕ್ಕೆ ದೇಹಕ್ಕೆ ಕಡಿಮೆ ಶಕ್ತಿ ಅವಶ್ಯಕತೆ. ಇದೇ ಕಾರಣ ಉಭಯವಾಸಿ ಮತ್ತು ಬಹುತೇಕ ಹೊಂದಿವೆ. ಆದರೆ ಆಕ್ಸಿಜನ್ ಯುಕ್ತ ರಕ್ತ ಹಾಗೂ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಸ್ವಲ್ಪ ಮಟ್ಟಿಗೆ ಮಿಶ್ರಣವಾಗುವುದನ್ನು ತಡೆಗಟ್ಟುತ್ತದೆ ಮತ್ತು ದೇಹದ ಉಷ್ಣತೆ ವಾತಾವರಣದ ಉಷ್ಣತೆ ಮೇಲೆ ಅವಲಂಬಿಸಿರುತ್ತದೆ. ಆದ್ದರಿಂದ ಕಡಿಮೆ ಶಕ್ತಿ ಅವಶ್ಯಕತೆ ಇದೆ. ಮೀನುಗಳು ಕೇವಲ 2 ಹೃದಯ ಕೋಣೆಗಳನ್ನು ಹೊಂದಿದ್ದು ಕಿವಿರುಗಳಿಗೆ ಪಂಪ್ ಮಾಡಲ್ಪಡುವ ರಕ್ತವು ಆಕ್ಸಿಜನ್ ಯುಕ್ತವಾಗಿರುತ್ತದೆ ಮತ್ತು ದೇಹದ ಉಳಿದ ಭಾಗಗಳಿಗೆ ನೇರವಾಗಿ ಸಾಗುತ್ತದೆ. ಹೀಗೆ ಮೀನು ದೇಹದಲ್ಲಿ ರಕ್ತ 1 ಬಾರಿ ಪರಿಚಲಿಸಲು ಕೇವಲ 1 ಬಾರಿ ಮಾತ್ರ ದರವನ್ನು ಹಾದುಹೋಗುತ್ತದೆ ಮತ್ತು ದೇಹದ ಉಷ್ಣತೆಯನ್ನು ವಾತಾವರಣದ ಉಷ್ಣತೆಯ ಮೇಲೆ ಅವಲಂಬಿಸಿದೆ. ಆದ್ದರಿಂದ ಕಡಿಮೆ ಶಕ್ತಿ ಅವಶ್ಯಕತೆ ಇದೆ. ನಾಳಗಳು, ರಕ್ತನಾಳಗಳು. ಅಪಧಮನಿಗಳು ಒಂದು ವಿವಿಧ ನಾಳಗಳ, ಅವು ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಭಾಗಗಳಿಗೆ ಕೊಂಡೊಯ್ಯುತ್ತವೆ. ರಕ್ತವು ಹೃದಯದ ಒಂದಿಂದ ಅತಿ ಹೆಚ್ಚಿನ ಒತ್ತಡದಲ್ಲಿ ಹೊರಹೊಮ್ಮುವುದರಿಂದ ಅಪಧಮನಿಗಳ ದಪ್ಪವಾದ ಸ್ಥಿತಿಸ್ಥಾಪಕ ಭಿತಿಯನ್ನು ಹೊಂದಿವೆ. ಅಪಧಮನಿಗಳ ವಿಭಿನ್ನ ಅಂಗಗಳಿಂದ ರಕ್ತವನ್ನು ಸಂಗ್ರಹಿಸಿ ಹೃದಯಕ್ಕೆ ಮರಳಿ ಬರುತ್ತವೆ. ಅವುಗಳಲ್ಲಿ ದಪ್ಪವಾದ ಭಿತ್ತಿಯ ಅಗತ್ಯವಿಲ್ಲ, ಏಕೆಂದರೆ ರಕ್ತವು ದೀರ್ಘಕಾಲದವರೆಗೆ ಒತ್ತಡದಲ್ಲಿರುವುದಿಲ್ಲ. ಬದಲಾಗಿ ಅವು ಕವಾಟಗಳು ಹೊಂದಿವೆ. ಕವಾಟಗಳು ರಕ್ತವು ಕೇವಲ 1 ದಿಕ್ಕಿನಲ್ಲಿ ಹರಿಯಲು ಬಿಡುತ್ತದೆ. ಅಪಧಮನಿಯು ಒಂದು ಅಂಗವನ್ನು ಅಥವಾ ಅಂಗಾಂಶವನ್ನು ತಲುಪಿದ ನಂತರ ರಕ್ತವನ್ನು ಪ್ರತಿಯೊಂದು ಜೀವಕೋಶದ ಸಂಪರ್ಕಕ್ಕೆ ತರಲು ಸಣ್ಣ ಸಣ್ಣ ನಾಳಗಳಾಗಿ ವಿಭಜಿಸುತ್ತದೆ. ಅತ್ಯಂತ ಸಣ್ಣ ನಾಳಗಳು ಒಂದು ಜೀವಕೋಶದಷ್ಟು ದಪ್ಪ ಭಿತ್ತಿಯನ್ನು ಹೊಂದಿದ್ದು ಅದನ್ನು ಲೋಮನಾಳ ಎಂದು ಕರೆಯುವರು. ರಕ್ತ ಮತ್ತು ಸುತ್ತಲಿನ ಜೀವಕೋಶಗಳ ಮಧ್ಯೆ ವಸ್ತುಗಳ ವಿನಿಮಯವು ಈ ತೆಳುವಾದ ಭಿತ್ತಿಯ ಮೂಲಕ ನಡೆಯುತ್ತದೆ. ನಂತರ ಲೋಮನಾಳಗಳ ಒಟ್ಟಿಗೆ ಸೇರಿ ಅಪಧಮನಿಗಳನ್ನು ಉಂಟು ಮಾಡುತ್ತದೆ. ಅವು ರಕ್ತವನ್ನು ಅಂಗ ಅಥವಾ ಅಂಗಾಂಶದಿಂದ ಹೊರಗೆ ಸಾಗಿಸುತ್ತದೆ. ಕಿರುತಟ್ಟೆಗಳಿಂದ ನಿರ್ವಹಣೆ. ಒಂದು ವೇಳೆ ಈ ನಾಳಾವಸ್ಥೆಯಲ್ಲಿ ಸೋರಿಕೆ ಉಂಟಾದರೆ ಏನಾಗುತ್ತದೆ? ನಾವು ಗಾಯಗೊಂಡು ರಕ್ತಸ್ರಾವವಾಗುತ್ತಿರುವ ಪರಿಸ್ಥಿತಿಯ ಬಗ್ಗೆ ಯೋಚಿಸಿ. ಸ್ವಾಭಾವಿಕವಾಗಿ ಈ ವ್ಯವಸ್ಥೆಯಿಂದ ನಷ್ಟವಾಗುತ್ತಿರುವ ರಕ್ತವನ್ನು ಕಡಿಮೆಗೊಳಿಸಬೇಕು. ಇದರ ಜೊತೆ ಸೋರಿಕೆ ಒತ್ತಡ ನಷ್ಟವಾಗಲು ಕಾರಣವಾಗಿ ಪಂಪಿಂಗ್ ವ್ಯವಸ್ಥೆಯು ಸಾಮರ್ಥ್ಯವನ್ನು ಕಡಿಮೆಗೊಳಿಸುತ್ತದೆ. ಇದನ್ನು ತಪ್ಪಿಸಲು ರಕ್ತವು ಕಿರುತಟ್ಟೆಯನ್ನು ಹೊಂದಿದೆ. ಅವು ದೇಹಾದ್ಯಂತ ಸಂಚರಿಸುತ್ತವೆ ಮತ್ತು ಗಾಯವಾದ ಪ್ರದೇಶಗಳಲ್ಲಿ ರಕ್ತ ಹೆಪ್ಪುಗಟ್ಟುವಂತೆ ಮಾಡಿ ಈ ಸೋರಿಕೆಯನ್ನು ನಿಲ್ಲಿಸುತ್ತದೆ.
ಮಾನವ ಹೃದಯದ ನೀಳಛೇದದ ನೋಟ ಭಾಗಗಳು ಒಟ್ಟು ಭಾಗಗಳು ಎಡಹೃತ್ಕುಕ್ಷಿ, ಎಡಹೃತ್ಕರ್ಣ, ಉಪಸಕಪಧಮನಿ, ಉಪಸಕಪಧಮನಿ, ಸೆಸ್ಟಮ್, ವಿಭಜಿಸುವ ಭಿತ್ತಿ, ಬಲಹೃತ್ಕುಕ್ಷಿ, ನೀಚ ಅಪಧಮನಿ, ಊಚ ಅಪಧಮನಿ, ಬಲಹೃತ್ಕರ್ಣ, ಮಹಾಪಧನಿ, ಈ ಮಾನವರದ ನೀಳಛೇದ ನೋಟದ ಅಂದವಾದ ಚಿತ್ರ. ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ವಿಜಯಪುರ್, ಸೈನಿ ಸ್ಕೂಲ್ ರೋಡ್, ತವಿ ರೋಡ್, ಹಬೀಬ್ ನಗರ್, ವಿಜಯಪುರ್. ಅಡ್ಮಿಷನ್ ಓಪನ್ ಸಮ್ಮರ್ ವೆಕೇಷನ್ ಕ್ಲಾಸ್ ಆ್ಯಂಡ್ ರೆಗ್ಯುಲರ್ ಕ್ಲಾಸ್. ಕ್ಲಾಸ್ 10th ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ ಅಡ್ಮಿಷನ್ ಆರ್ ಓಪನ್. ಕ್ಲಾಸ್ ಇಂಗ್ಲೀಷ್ ಮೀಡಿಯಂ ಅಡ್ಮಿಷನ್ ಆರ್ ಓಪನ್ 9th ಕ್ಲಾಸ್, 8th ಕ್ಲಾಸ್, 7th ಕ್ಲಾಸ್, 6th, 5th, 4th ಆ್ಯಂಡ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್. ನವೋದಯ ಸೈನಿ ಕಿತ್ತೂರ್ ಅಡ್ಮಿಷನ್ ಆರ್ ಓಪನ್. PC ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಅಡ್ಮಿಷನ್ ಆರ್ ಓಪನ್. ಆಲ್ ಕ್ಲಾಸ್ ಕೋಚಿಂಗ್ ಅವೈಲೇಬಲ್. ಸೊ ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ವಿಳಾಸ ಸೈನಿ ಸ್ಕೂಲ್ ಮೊದಲನೇ ಗೇಟ್ ಹತ್ತಿರ, ತರಿಯೋಡು, ಹಬೀಬ್ ನಗರ್, ವಿಜಯಪುರ್. ಒಂದು ಸಲ ಭೇಟಿ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್. ಈ ವಿಡಿಯೋನು ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಆಲ್ ಕಾಂಪಿಟೇಟಿವ್ ಎಕ್ಸಾಮ್, ರಿಟರ್ನ್ ಎಕ್ಸಾಮ್ ನಮ್ಮಲ್ಲಿ ಕಂಡಕ್ಟ್ ಮಾಡ್ತೇವೆ. ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ ಆ್ಯಂಡ್ ಇಂಡಿಯನ್ ಏರ್ಫೋರ್ಸ್ ಆ್ಯಂಡ್ ಎಸ್ ಎಸ್ ಸಿಗೆ ಕೊಡುವಂಥ ವಿದ್ಯಾರ್ಥಿಗಳು ಪ್ರತಿ ವರ್ಷ ನಮ್ಮಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಕೋಚಿಂಗ್ ತಗೋತಾರೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಹೇಳೋದಂದರೆ ಒಂದು ಸಲ ಭೇಟಿ ಕೊಡಿ. ಸೊ ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ವಿಜಯಪುರ್ ವಿಳಾಸ, ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ವಿಳಾಸ ಸೈನಿ ಸ್ಕೂಲ್ ಮೊದಲನೇ ಗೇಟ್ ಹತ್ತಿರ, ಹಬೀಬ್ ನಗರ್, ವಿಜಯಪುರ್. 9341877408 ಅಡ್ಮಿಷನ್ ಆರ್ ಓಪನ್.